ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ ಕೊಡಿ ನಿಮ್ಮ ಗಾಡಿ ಸೇಲ್ ಮಾಡಿ ಕೊಡುತ್ತೇವೆ ಮತ್ತೆ ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಗಾಡಿ ಬೇಕಂದ್ರೆ ಟೈಟಲಲ್ಲಿ ನಂಬರ್ ಇರುತ್ತೆ ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ ಅದಕ್ಕೆ ಕಾಲ್ ಮಾಡಬೇಕು ಕಾಲ್ ಅಂದ್ರೆ ಫೋನ್ ಮಾಡಬೇಕು ಗಾಡಿ ಓನರ್ಗೆ ಹೋಗುತ್ತೆ ಡೈರೆಕ್ಟ್ ಹೇಳಿ ಸರ್ ಯಾವುದು ನಿಮ್ದು ಗಾಡಿ ನಮ್ದು ಸೂಪರ್ ಕ್ಯಾರಿ ಸರ್ ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಗೂಡ್ಸ್ ವೆಹಿಕಲ್ ಹಾ ಸರ್ ಓಕೆ ಮಾಡೆಲ್ ಸರ್ ಇದು ಮಾಡೆಲ್ 2020 ಸರ್ ಡಿಸೆಂಬರ್ BS6 ಆ BS4 ಇದು ಗಾಡಿ BS6 ಸರ್ BS6 ಪೆಟ್ರೋಲ್ ಆ ಇದು ಡೀಸೆಲ್ ಆ ಪೆಟ್ರೋಲ್ ಸಿಎನ್ಜಿ ಏನಾದರೂ ಐತಾ ಚೇಂಜ್ ಇಲ್ಲ ಸರ್ ಪೆಟ್ರೋಲ್ ಅಷ್ಟೇ ಓನ್ಲಿ ಪೆಟ್ರೋಲ್ ಪೆಟ್ರೋಲ್ 2020 ಮಾಡಲ ಹಾ 20 ಮಾಡಲ್ ಡಿಸೆಂಬರ್ ಓಕೆ ಓಕೆ 2020 ಡಿಸೆಂಬರ್ ತಿಂಗಳೇನು ಲೆಕ್ಕ ಬರಲ್ಲ ಓನರ್ ಎಷ್ಟಾಗಿದೆ ಸರ್ ಈ ಗಾಡಿಗೆ ಫಸ್ಟೇ ಓನರ್ ಓನರ್ ಕಿಲೋಮೀಟರ್ ಎಷ್ಟೈತೆ ಟೋಟಲ್ 38,000 ಚಿಲ್ಲರೆ ಆಗಿದೆ ಸರ್ ಆಗಿದ್ದೀನಿ ಸರ್ ಅದೇ ಅಷ್ಟೇ ಇದೆ ಈಗ ಓಕೆ 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 ಇನ್ಸೂರೆನ್ಸ್ ಎಷ್ಟು ತಿಂಗಳು ಐತೆ ಸರ್ ಗಾಡಿ ಮೇಲೆ ಇಲ್ಲ ಸರ್ ಇನ್ಶೂರೆನ್ಸ್ ಮುಗಿದಿದೆ 1 month ಆಯ್ತು ಇವಾಗ ಮುಗಿದಿದೆ ಅದು ಮತ್ತೆ ಕೊಡಾರಿಗೆ ಕಟ್ ಕೊಡ್ತೀರಾ ಹೆಂಗೆ ನೀವು ಹಾ ಸರ್ ಈಗ ಮಾರಕ್ಕೆ ಹೊಂಟಿರಲ್ಲ ಗಾಡಿನ ಹಾ ಸರ್ ಇನ್ಶೂರೆನ್ಸ್ ಕಟ್ ಕೊಡ್ತೀರಾ ಹೆಂಗೆ ಸರ್ ಅಂದೆ ಇಲ್ಲ ಸರ್ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆದ್ರೆ ಅವ್ರ ಕಡೆನ ಇದು ಮಾಡ್ಬಿಡ್ತೇವೆ ರೇಟಿಗೆ ಬಂದ್ರೆ ಕಟ್ ಕೊಡ್ತೀರಾ ನೀವೇ ಹಾ ರೇಟಿಗೆ ಬಂದ್ರೆ ನಾವು ಕಟ್ ಕೊಡ್ತೇವೆ ರೇಟಿಗೆ ಬಂದಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಿ ಅಲ್ಲೇ ಅವ್ರ ಕಡೆ ಕಟ್ ಮಾಡಕ್ಕೆ ಸರ್ ರನ್ನಿಂಗ್ ಐತೆ ಒಂದ್ ವರ್ಷ ಐತಿ ಓಕೆ ಸರ್ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಇದು ಟೈರ್ ಎಲ್ಲ ಕಂಡೀಷನ್ ಇದಾವೆ ಸರ್ ಒಂದ 80% ಇದಾವೆ ಸರ್ ಟೈರ್ ನಾಲ್ಕು ಟೈರ್ ಸ್ಟೆಪ್ನಿನ ಒಂದ್ 70% ಇದೆ ಸರ್ ಓಕೆ ಗಾಡಿ ಕಂಡೀಷನ್ ಇಂಜಿನ್ ಕಂಡೀಷನ್ ಹೆಂಗೈತೆ ಸರ್ ಓಕೆ ಸರ್ ಎಲ್ಲ ಕಂಡೀಷನ್ ಓಕೆ ಇದೆ ಪೆಟ್ರೋಲ್ ಎಷ್ಟು ಬರುತ್ತೆ ಮೈಲೇಜ್ ಇದು ಸೂಪರ್ ಕ್ಯಾರಿ ಮೈಲೇಜ್ ಸರ್ ನಾನೇ ಡ್ರೈವಿಂಗ್ ಮಾಡೋ ಸರ್ ಚೆಕ್ ನೇ ಮಾಡಿಲ್ಲ ಅದನ್ನ ಇನ್ನುವರೆಗೆ ಆದ್ರೂ ಚೆಕ್ ಮಾಡಿಲ್ಲ ಡೀಸೆಲ್ ಫುಲ್ ಟ್ಯಾಂಕ್ ಕೊಡ್ಸೋದ ಖಾಲಿ ಆಗ ಮೇಲೆ ಹಾಕ್ಸೋದು ನಿಮ್ ಅಂದಾಜ್ ಎಷ್ಟು ಬರ್ಬೋದು ಮೈಲೇಜ್ ಒಂದ್ 13 ಅಷ್ಟೇ ಬರ್ತದೆ ನೋಡಿ ಸರ್ ಅಷ್ಟೇ 13 ಹಾ ಅಷ್ಟೇ ಅಷ್ಟೇ ಮತ್ತೆ ಸುಮ್ನೆ ಸುಳ್ಳು ಹೇಳಕನ ಆಗಲ್ಲ ಓಕೆ ಓಕೆ ಸರ್ ಓಕೆ ಯಾವ ಜಿಲ್ಲೆ ಬರುತ್ತೆ ಇದು ನಮ್ದು ಕೊಪ್ಪಳ ಜಿಲ್ಲೆ ಬರುತ್ತೆ ಸರ್ ಕೊಪ್ಪಳ ಜಿಲ್ಲೆ ಊರು ತಾಲೂಕು ಕುಷ್ಟಗಿ ಸರ್ ನಿಮ್ದು ಯಾವ್ರು ಊರು ಅಗಲ್ದಾಳ್ ಬರ್ತದೆ ಸರ್ ಅಗಲ್ದಾಳ್ ಹಾ ಸರ್ ಅದೇ ಊರಲ್ಲಿ ಇರೋದು ಅದೇ ಊರಲ್ಲಿ ಇರೋದು ಕುಷ್ಟಗಿಂದ ಎಷ್ಟ್ ಕಿಲೋಮೀಟರ್ ನಿಯರ್ ಸಿಟಿಗೆ ನಿಯರ್ ಆಗೋದು ಯಾವ ಇಲ್ಲಿ ನಿಮ್ದು ಕೊಪ್ಪಳನ ಕುಷ್ಟಗಿನ ನಮ್ದು ಕುಷ್ಟಗಿ ಹತ್ರ ಆಗೋದು 25 ಆಗ್ತದೆ ನಮ್ಮೂರಿಂದ ಕುಷ್ಟಗಿಯಿಂದ 25 ಕಿಲೋಮೀಟರ್ ನಿಮ್ಮ ಊರು ಅದೇ ಊರಲ್ಲಿ ಇರೋದು ಗಾಡಿ ಹಾ ಅದೇ ಊರಲ್ಲಿ ಸರ್ ಇರೋದು ಓಕೆ ಗಾಡಿ ಮೇಲೆ ಏನಾದ್ರು ಲೋನ್ ಗೇನ್ ಐತಾ ಸರ್ ಲೋನ್ ಇಲ್ಲ ಸರ್ ಲೋನ್ ಮುಗಿದಿದೆ ಅದು ನಾನು ಇದು ಏನಂತಾರ ಸರ್ ಕೊಂತ ಮುಗಿದಿಂದ ಅದು ತರ್ಲಿಲ್ಲ ಸರ್ ಅವ್ರ ತಾಲಿಂದ ಏನೋ ಸಿ ಲೆಟರ್ ಬಂದಿಲ್ಲ ಹಾ ಬಂದಿಲ್ಲ ಸರ್ ಬಂದಿತ್ತು ಅಂತ ಫೋನ್ ಮಾಡಿದ್ರು ಸರ್ ಹೊಸಪೇಟೆಗೆ ಹೋಗ್ಬೇಕಿತ್ತು ನಾನು ನಂಗೆ ಹೋಗಕ್ ಆಗಿಲ್ಲ ಇವಾಗ ಹೇಳಿದ್ನ ಅವರು ಇನ್ನೊಂದ್ ಎರಡ್ ದಿನ ಫೈನಾನ್ಸ್ ಇದ್ದಿದ್ದು ಅದು IDFC ಇದೆ ಹಾ ಸರ್ IDFC ಬ್ಯಾಂಕ್ ಹೌದೌದು ಸರ್ ಓಕೆ ಕ್ಲಿಯರೆನ್ಸ್ ಬೇಕಾಗತ್ತೆ ಯಾಕಂದ್ರೆ ನೀವು ಗಾಡಿ ಬೇರೆ ಮಾರದಾಗ NOC ಲೆಟರ್ ಬೇಕಾಗತ್ತೆ ಕ್ಲಿಯರೆನ್ಸ್ ಇಲ್ಲ ಸರ್ ನಾನ್ ತರ್ಸ್ಕೊಡ ಓಕೆ ಸರ್ ಅದ್ ಮಾರ್ಲಿಕ್ಕೆ ಯಾರು ತಗೊಂತಾರ ಅವಾಗ ತರ್ಸ್ಕೊಡಿ ಓಕೆನಾ ಓಕೆ ಸರ್ ನೋಡಿ ಸರ್ ಮಾಡಿ ಓಕೆ ಓಕೆ ಬಿಡಿ ಅದು ಪ್ರೈಸ್ ಏನ್ ಹೇಳ್ತಾರೆ ಸರ್ ಮತ್ತೆ ಗಾಡಿ ಇದು ಗಾಡಿ ಸರ್ ಹೇಳೋದು ಒಂದು 3 ಮೇಲೆ ಸರ್ 3 ಮೇಲೆ ಅಂದ್ರೆ ಏನು 3,01,000 ರೂಪಾಯಿನಾ 3,99,000 ಹೇಳುತ್ತೆ ಇಲ್ಲ ಸರ್ 3,40,000 ಹೇಳು ಸರ್ ಮತ್ತೆ ಹೇಳ್ಬೇಕು 3 ಅಂದ್ರೆ ಯಾಕಂದ್ರೆ ಇಲ್ಲಿ 2020 ಸರ್ ಈಗ ಇದು 1 ತಿಂಗಳು ಆಯ್ತು ಅಂದ್ರೆ 5 ವರ್ಷ ಗಾಡಿ ಆಯ್ತು 4 ವರ್ಷ ಗಾಡಿ ಆಗುತ್ತೆ ಹಾ ಸರ್ ಹೌದಾ ಇಲ್ಲ ನಾನ ಈ 3 ವರ್ಷ ಫಿನಿಶಿಂಗ್ ಮುಗಿದು ನೋಡಿ ಸರ್ ಈಗ ಓಕೆ ಸರ್ ಇದು ತಿಂಗಳ ಮುಗಿದ್ರೆ 2024 ಬಂತಲ್ಲ ಸರ್ ಬಂತ್ ಸರ್ ಮತ್ತೆ 3,000 ಮೇಲೆ ರನ್ನಿಂಗ್ ಆಗ್ತದೆ ಈಗ ಇನ್ನೊಂದ್ 8-9 ದಿನ ಹೋದ್ರೆ 2024 ವರ್ಷ ಬಂತು 2024 ಹಾ ಸರ್ ನೀವು ಸೇಲ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಪಕ್ಕ ನಿಮ್ ಮನ್ಸಲ್ಲಿ ಹಾ ಸರ್ ಒಂದ್ ಕರೆಕ್ಟ್ ಪ್ರೈಸ್ ಹೇಳ್ಬಿಡಿ ಹೇಳ್ಬಿಡ್ತೀನಿ ನಾನು ಸೇಲ್ ಆಗುತ್ತೆ ಒಂದು 2,80 ಫೈನಲ್ ಮಾಡ್ಬಿಡಿ ಸರ್ 2,80 ಹಾ ಸರ್ ಒಂದು ಇನ್ನೊಂದು 10 ಕಡಿಮೆ ಆದ್ರೆ ಅಡ್ಡಿಲ್ಲ 2,80 ಅಂದ್ರೆ ನಿಮ್ದು 2,70 ಲಾಸ್ಟ್
ಸರ್ ನನ್ನ ಯಾಕಂದ್ರೆ ಸೇಲ್ ಆಗ್ಬೇಕು ಆ ಪ್ರೈಸ್ ಹೇಳ್ಬೇಕು ಯಾಕಂದ್ರೆ ಇದು ಪೆಟ್ರೋಲ್ ವೇರಿಯಂಟ್ ಸರ್ ಡೀಸೆಲ್ ಆದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ಬೋದಾಯ್ತು ನಾನು ಇದು ಪೆಟ್ರೋಲ್ ಗಾಡಿ ಅಲ್ವಾ ಯಾರಾದ್ರೂ ತಗೊಳ್ತಾರ ನಿಮ್ಮ ಹತ್ತವರು ಒಂದ್ ರೇಟ್ ಹೇಳ ಹೇಳಿ ಸರ್ ಸೇಲ್ ಆಗ್ಬೇಕಂತ ಯಾಕಂದ್ರೆ ನಿಮಗೂ ಲಾಸ್ ಮಾಡ ನನಗೆ ಅವಕಾಶ ಇಲ್ಲ ಯಾಕಂದ್ರೆ ಲಾಸ್ ಮಾಡಲ್ಲ ನಾನು ಸರ್ ಓಕೆನಾ 250,000 ರೂಪಾಯಿ ಕೊಡ್ತಾರೆ ತಗೊಳ್ಳಿ ಸರ್ ಸರ್ ನೋಡಿ ಸರ್ ನಾನು ಜಾಸ್ತಿ ರನ್ ಮಾಡಿಲ್ಲ ಸರ್ ಯಾಕಂದ್ರೆ ಇಲ್ಲಿ ಕೇಳಿ ಇಲ್ಲಿ ಮಾಡಲ್ ಅದ್ರ ಬೇರೆ ಪೆಟ್ರೋಲ್ ವೇರಿಯಂಟ್ ಇದು ಗಾಡಿ ಸರ್ ಹೌದಾ ಅದನ್ನೇ ನೀವು ಇದ್ ಮಾಡಿ ಥಿಂಕ್ ಮಾಡಿ ಯಾಕಂದ್ರೆ ಡೀಸೆಲ್ ಗಾಡಿ ಆದ್ರೆ ನಿಮ್ಗೆ ಹೇಳ್ತಿದ್ದೆ ನಾನೇ ಬೇಕಾದ್ರೆ ಕಸ್ಟಮರ್ ಯಾರ್ಯಾರು ಹೇಳ್ಬಿಡ್ತಿದ್ದೆ ಇದು ಪೆಟ್ರೋಲ್ ವೇರಿಯಂಟ್ ಹಂಗಾಗಿ ಮೈಲೇಜ್ ಒಂದ್ ಸ್ವಲ್ಪ ಡ್ರಾಪ್ ಬರುತ್ತೆ 13 ಬರುತ್ತೆ ಸರ್ ಅಷ್ಟೇ ಅಷ್ಟೇ ಮತ್ತೆ ಗೊತ್ತು ಸರ್ ಗೊತ್ತು ಈಗ ಸುಮ್ನೆ ಅತಿ ಜಾಸ್ತಿ ಸುಳ್ಳು ಹೇಳಿ ಮೋಸ ಮಾಡಿ ಕೊಡ್ತಾರೆ ಸುಳ್ಳು ಹೇಳಿದ್ರೆ ಸಿಗೆ ಬಿದ್ದೇ ಬೀಳ್ತಾರೆ ಸರ್ ಸುಳ್ಳು ಹೇಳೋದಲ್ಲ ಅದು ಯಾಕಂದ್ರೆ ನಾವು ಇಷ್ಟೆಲ್ಲ ಇಷ್ಟ ಮಾಡಿ ಅಂತ ಇಸ್ಕೊಂಡೋಣ ಬೇಕಾದ್ರೆ ಅಮೌಂಟ್ ಜಾಸ್ತಿ ಹೌದಾ ಹೌದೌದು ನಾವು ಮೋಸ ಮಾಡಿ ಕೊಡಕ್ ಹೋಗ್ಬಾರ್ದು ಇನ್ನೊಬ್ರಿಗೆ ಗಾಡಿನ ಕರೆಕ್ಟ್ 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 ಸರ್ ಅದಕ್ಕೆ ಸರ್ ಅಷ್ಟ ಹೇಳಿದೆ ನಾನು ನಿಮ್ಗೆ ಈಗ ನೋಡಿಲ್ಲಪ್ಪ ದೂರಲ್ಲಿಂದ ಫೋನ್ ಅಲ್ಲಿ ಮಾತಾಡ್ತಿದ್ವಿ ಅಂದ್ರೆ ಕರೆಕ್ಟ್ ಹೇಳಿದೀನಿ ಸರ್ ನಾನು ಮೋಸ ಮಾಡಿ ಕೊಡಕ್ ಹೇಗೆ ಆಗ್ತದೆ ಏನೈತೆ ಸರ್ ಮೋಸ ಹೌದಾ ಯಾಕಂದ್ರೆ ಈಗ ನಾನೊಂದು ಪ್ರೈಸ್ ಹೇಳಿದೆ ಸರ್ 250,000 ರೂಪಾಯಿ ಕೊಡ್ತಾರೆ ಕೊಡಿ ಫುಲ್ ಕ್ಯಾಶ್ ಯಾರಾದ್ರೂ ತಗೊಳ್ಳಿ ಗಾಡಿನ ಏನ್ ಸರ್ ಕೊಡ್ತೀರಾ ಸರ್ ಲಾಸ್ ಆಗ್ತದೆ ಸರ್ ಜಾಸ್ತಿ ರನ್ ಏನಾಗಿಲ್ಲ ಸರ್ ಗಾಡಿ ಆಗಿಲ್ಲ ಸರ್ ಆಗಿಲ್ಲ ಅಂತಲ್ಲ ಹೇಳೋದು ನೀವು ಡೀಲರ್ಗೆ ಕೊಡ್ಬೇಡಿ ಕಸ್ಟಮರ್ ಕೊಡಿ ಸರ್ ಕಸ್ಟಮರ್ ನೋಡಿ ಸರ್ ಹಂಗೆ ಯಾರಾದ್ರೂ ಅಲ್ಲ ಅದೇ ನಾನು ಹೇಳ್ತಾ ಇರೋದು 250,000 ರೂಪಾಯಿ ಕೊಡ್ತೀರಾ ನೋಡಿ ಸರ್ ನೋಡಿ ಅಡ್ಜಸ್ಟ್ ಮಾಡಿ ಏನ ಮಾಡಿ ಬಿಟ್ಬಿಡುವ ಅಲ್ಲ ಬಿಟ್ಬಿಡ ನೀವ್ ಹೇಳ್ಬೇಕು ಹ್ಞೂ ಅನ್ಬೇಕು ಇಲ್ಲ ಇಲ್ಲ ಆಗಲ್ಲ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಈಗ ಜನ ಇಂತ ಬೇಜಾನ್ ಗಾಡಿ ಇದೆ ಹೌದಾ ಹೌದೌದೌದು ಯಾಕಂದ್ರೆ ನಾನು ಈ ಗಾಡಿ ಬೇಡಪ್ಪ ಈ ಗಾಡಿ ತಗೊಂತ ಅಂತ ಥಿಂಕ್ ಮಾಡ್ತಾರೆ ನಾನೇನ್ ಹೇಳಿರ್ತೀನಿ ನೀವ್ ಹೇಳಿರ್ತೀರ ಪಾಪ ಇಷ್ಟ ಬಂದ್ರೆ ಕರೆಕ್ಟ್ ಆಗಿ ನಿಮ್ಮೂರಿಗೆ ಬಂದ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟು ಎನ್ ಓ ಸಿ ತಕ್ ಕೊಡೋ ಜಬ್ರೆ ನಿಮ್ದು ಓಕೆನಾ ಸಿ ಸರ್ ಸಿ ಅಂದ್ರೆ ಅದು ಬೇಕಾದ್ರೆ ನೀವು ಖರ್ಚು ಒಂದು 2-2.5 ಒಳಗ್ ಬರ್ಬೋದು ಒಂದ್ 2-2.5 ಬರ್ಬೋದು ಸರ್ ಅಂದಾಜು ಬ್ರೋಕರ್ ಮೇಲೆ ಹೋಗುತ್ತೆ ಆರ್ಟಿಒ ಆಫೀಸ್ ಅಲ್ಲಿ ಬ್ರೋಕರ್ ಇರ್ತಾರಲ್ಲ ಹೌದ್ರಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮೂರು ಆರ್ಟಿಒ ಆಫೀಸ್ ಯಾವ್ದು ಬರುತ್ತೆ ನೋಡಿ ಕೊಪ್ಪಳ ಕೊಪ್ಪಳ ಅಲ್ಲಿ ಹೋಗಿ ನಿಮಗೆ ಪರಿಚಯ ಇದ್ರೆ ಒಂದು 2 ಆಗ್ಬೋದು ಹೌದ್ರಿ ಸಿ ತಕ್ ಕೊಡಕ್ ಇಲ್ಲಿಂದ ನೀವ್ ಯಾವ ಬ್ಯಾರೆ ಜಿಲ್ಲೆಗೆ ಮಾರ್ತೀರಂದ್ರೆ ಈ ಗಾಡಿಯಿಂದ ಸಿ ಎನ್ಒಸಿ ಬಂದು ಸಿ ತಕ್ ಕೊಡ್ತಾರೆ ಅವ್ರ ಹೆಸರು ಅವ್ರ ಹೆಸರಿಗೆ ಅವರು ಟ್ರಾನ್ಸ್ಫರ್ ಮಾಡ್ಕೊಂತಾರೆ ಓಕೆ ಓಕೆ ಸರ್ ಮತ್ತೆ 250,000 ರೂಪಾಯಿ ಕೊಡ್ತೀರಾ ಸರ್ ಗಾಡಿ ಒಪ್ಪಿಗೆ ಆಯ್ತಾ ಇನ್ನೊಂದ್ ಎಷ್ಟಾದ್ರು ಮಾಡಿ ಸರ್ ಇನ್ನೊಂದ್ ಸ್ವಲ್ಪ ಮೇಲೆ ಎಷ್ಟಾದ್ರೆ ಹೌದಾ ಅಷ್ಟ್ ಬರಲ್ಲ ಅಂತೀರಾ ಇಲ್ಲ ಸರ್ ಮತ್ತೆ ಏನಾದ್ರೂ ಮತ್ತೆ ಖರ್ಚು ಇದೆಯಲ್ಲ ಸರ್ ಹೇಳಿ ಸರ್ ನೀವ್ ಹೇಳಿ ಅಂತ ನಿಮ್ದು ಹೇಳಿ ಅಲ್ಲ ಸರ್ ಇನ್ನೊಂದು 10,000 ಮಾಡ್ಬಿಡಿ ಹೋಗ್ಲಿ ಆ ಕಡೆ 10,000 260,000 ರೂಪಾಯಿ ಫೈನಲ್ ನಿಮ್ದು ಫೈನಲ್ ಸರ್ ಫೈನಲ್ 260,000 ರೂಪಾಯಿಗೆ ಕೊಡಕ್ಕೆ ಇಷ್ಟ ಆಯ್ತಾ ನಿಮ್ಗೆ ಗಾಡಿ ಇರ್ಲಿ ಸರ್ ಮತ್ತೆ ಕೊಟ್ಬಿಡುವ ಮನಸ್ಸು ಮಾಡಿದ್ವಿ ಅಂದ್ರೆ ಕೊಟ್ಬಿಡುವ ಆ ಕಡೆ ಓಕೆ ಸರ್ ನಿಮ್ ಹೆಸರು ಸರ್ ಮೋದಿನ್ ಸರ್ ಯಾವ್ದು ಮೊಯ್ದೀನ್ ಮೋದಿನ್ ನಿಮ್ ಹೆಸರು ಸರ್ ಓಕೆ ಸರ್ ಧನ್ಯವಾದ ಇದೇ ನಂಬರ್ ನಿಮ್ದು ಸರ್ ಅಲ್ಲ ಸರ್ ಇನ್ಸೂರೆನ್ಸ್ ಅವ್ರು ಕಟ್ಕೋಬೇಕು ಅಂತ ಹೇಳ್ತೀರಾ ಹೌದೌದು ಅವರೇ ಕಟ್ಕೋಬೇಕು ಮತ್ತೆ ಗಾಡಿನ ಇವಾಗ ಓಕೆ ಸರ್ ಇನ್ಸೂರೆನ್ಸ್ ಎಷ್ಟ್ ಬರುತ್ತೆ ಈ ಗಾಡಿದು ಈ 18,000 ಇದೆ ಸರ್ ಓಕೆ ಇನ್ಸೂರೆನ್ಸ್ ಅವ್ರು ಕಟ್ಕೋಬೇಕು ನಿಮ್ದು 260,000 ರೂಪಾಯಿ ಫೈನಲ್ ರೇಟ್ ಫೈನಲ್ ರೇಟ್ ಇನ್ಸೂರೆನ್ಸ್ ಕಟ್ಕೋಬೇಕು ಅಂತ ಹೇಳ್ತೀರಿ ನೀವು ಫೈನಲ್ ಹೌದೌದೌದೌದು ಮತ್ತೆ ನಿಮ್ ಗಾಡಿ ಅವ್ರು ತಗೊಂಡ್ ಹೋದ್ಮೇಲೆ 5,000 ಅವಾಗ್ಲೇ ನಿಮ್ಗೆ ಅವ್ರಿಗೆ